ಹೀಗೆ ಪ್ಲಮ್ ನದಿಯ ತೀರದಲ್ಲಿ ಹೊಸ ಶಾಲೆಯಲ್ಲಿ ಒಂದು ದಿನ ಕಳೆದು ಆ ರಾತ್ರಿ ಅವರು ಅಂದರೆ ಮೇರಿ ಮತ್ತು ಲಾರ ಮನೆಗೆ ಹಿಂದಿರುಗುವಾಗ ಜಾಕ್ ನದಿಯ ಬಳಿ ಅವರಿಗಾಗಿ ಕಾಯುತ್ತಿತ್ತು ಊಟಕ್ಕೆ ಕುಳಿತಾಗ ಅವರು ಶಾಲೆಯ ವಿಷಯವನ್ನೆಲ್ಲ ಸಾರಂಗವಾಗಿ ಪಾ ಮತ್ತು ಮಾಗೆ ಹೇಳಿದರು ಟೀಚರ್ಗಳ ಸ್ಲೇಟನ್ನೇ ತಾವು ಉಪಯೋಗಿಸುತ್ತಿರುವುದಾಗಿಯೂ ಹೇಳಿದರು ಅವರು ಹಾಗೆ ಹೇಳಿದಾಗ ಪಾ ತಲೆ ಆಡಿಸಿದ ಸ್ಲೇಟನ್ನು ಎರವಲು ತೆಗೆದುಕೊಳ್ಳುವುದು ಸರಿಯಲ್ಲವಲ್ಲ ಎಂದ ಮರುದಿನ ಬೆಳಿಗ್ಗೆ ಪಾ ತನ್ನ ಪಿಟಿಲಿನ ಪೆಟ್ಟಿಗೆಯೊಳಗಿದ್ದ ಹಣವನ್ನು ಲೆಕ್ಕ ಮಾಡಿದ ಸ್ಲೇಟ್ ಕೊಳ್ಳಲು ಮೇರಿಗೆ ದುಂಡಾದ ಬೆಳ್ಳಿಯ ನಾಣ್ಯ ಕೊಟ್ಟ ನದಿಯಲ್ಲಿ ಬೇಕಾದಷ್ಟು ಮೀನಿದೆ ಗೋಧಿಯ ಕುಯ್ಲಿನವರೆಗೂ ಹೇಗೋ ಆಗುತ್ತದೆ ಎಂದ ಪಾ ಇನ್ನೇನು ಆಲೂಗಡ್ಡೆಯೂ ಸಿಗುತ್ತದೆ ಎಂದಳು ಮಾ ಆ ನಾಣ್ಯವನ್ನು ಕರವಸ್ತ್ರದಲ್ಲಿ ಕಟ್ಟಿ ಮೇರಿಯ ಜೇಬಿನೊಳಗೆ ಅದನ್ನು ಪಿನ್ನು ಹಾಕಿಟ್ಟಳು ಪ್ರೇಯರಿ ರಸ್ತೆಯುದ್ದಕ್ಕೂ ಜೇಬನ್ನು ಕೈಯಲ್ಲಿ ಹಿಡಿದುಕೊಂಡೇ ಮೇರಿ ನಡೆದಳು ಗಾಳಿ ಬೀಸುತ್ತಿತ್ತು ತಲೆದೂಗುವ ಹುಲ್ಲು ಮತ್ತು ಕಾಡು ಹೂಗಳ ಮೇಲೆ ಹಕ್ಕಿಗಳು ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿದ್ದವು ಮೊಲಗಳು ಚಂಗನೆ ನೆಗೆಯುತ್ತಿದ್ದವು ವಿಶಾಲ ಆಕಾಶ ಬೋಗುಣಿಯಂತೆ ಮುಚ್ಚಿಕೊಂಡಿತ್ತು ಲಾರ ತಿಂಡಿಯ ಡಬ್ಬಿಯನ್ನು ತೂರಾಡಿಸುತ್ತಾ ಕುಪ್ಪಳಿಸಿ ನಡೆದಳು ಪಟ್ಟಣದಲ್ಲಿ ದುಳು ತುಂಬಿದ ಮುಖ್ಯ ರಸ್ತೆ ದಾಟಿ ವೋಲ್ಸನ್ನ ಅಂಗಡಿಯ ಮೆಟ್ಟಿಲು ಹತ್ತಿದ್ದರು ಅಂಗಡಿಯೊಳಗೆ ಉದ್ದವಾದ ಹಲಿಗೆಯ ಕಲ್ಲ ಇತ್ತು ಅದರ ಹಿಂದಿನ ಗೋಡೆಯಲ್ಲಿ ಬಡುಗಳ ತುಂಬ ತವರದ ಪಾತ್ರ ಪರಡಿ ಲಾಟೀನು ಲ್ಯಾಂಪು ಮತ್ತು ಬಣ್ಣ ಬಣ್ಣದ ಬಟ್ಟೆಯ ತಾನುಗಳು ಇನ್ನೊಂದು ಗೋಡೆಯ ಪಕ್ಕದಲ್ಲಿ ನೇಗಿಲುಗಳು ಮೂಳೆಗಳ ಪಿಪಾಯಿ ತಂತಿಯ ರೋಲುಗಳು ಗೋಡೆಯ ಮೇಲೆ ಗರಸುಗಳು ಸುತ್ತಿಗೆಗಳು ಕೊಡಲಿಗಳು ಮತ್ತು ಚಾಕುಗಳನ್ನು ತೂಗು ಹಾಕಿತ್ತು ಗಲ್ಲಾದ ಮೇಲೆ ಒಂದು ದೊಡ್ಡ ದುಂಡಾದ ಹಳದಿಯ ಚೀಸ್ ಇತ್ತು ಅದರ ಮುಂಭಾಗದಲ್ಲಿ ನೆಲದ ಮೇಲೆ ಕಾಕಂಬಿ ತುಂಬಿದ್ದ ಪಿಪಾಯಿ ಉಪ್ಪಿನಕಾಯಿಯ ದೊಡ್ಡ ಜಾಡಿ ಪಟಾಕಿಗಳು ತುಂಬಿದ ಮರದ ಪೆಟ್ಟಿಗೆ ಮತ್ತು ಕಲ್ಕಂಡು ಮಿಠಾಯಿ ತುಂಬಿದ ಎರಡು ದೊಡ್ಡ ಮರದ ಬಾನಿಗಳಿದ್ದವು ಅದು ಕ್ರಿಸ್ಮಸ್ ಮಿಠಾಯಿ ಎರಡು ದೊಡ್ಡ ಎತ್ತರವಾದ ಬಾನಿಗಳ ತುಂಬ ದಿಢೀರನೆ ಹಿಂಬಾಗಿಲು ತೆರೆದು ನೆಲ್ಲಿ ವೋಲ್ಸನ್ ಅವಳ ಚಿಕ್ಕ ತಮ್ಮ ಬಿಲ್ಲಿಯೊಂದಿಗೆ ಪುಟಿದು ಬಂದಳು ಲಾರ ಮೇರಿಯನ್ನು ನೋಡಿ ನೆಲ್ಲಿಯು ಮೂಗು ಸಟ್ಟೆಗೆ ಮಾಡಿದಳು ವಿಲ್ಲಿ ಅವರನ್ನು ಕೀಟಲೆ ಮಾಡಿದ ಯಾ ಯಾ ಉದ್ದ ಕುಲಿನ ಕೊಕ್ಕರೆಗಳು ಬಾಯಿ ಮುಚ್ಚುವಿಲ್ಲಿ ಎಂದ ವೋಲ್ಸನ್ ಆದರೆ ವಿಲ್ಲಿ ಮುಚ್ಚಲಿಲ್ಲ ಕೊಕ್ಕರೆಗಳು ಕೊಕ್ಕರೆಗಳು ಎಂದು ಕೂಗುತ್ತದೆ ಇದ್ದ ನೆಲ್ಲಿ ಅವರಿಬ್ಬರ ಪಕ್ಕದಲ್ಲಿ ಸರಿದು ಹೋಗಿ ಮಿಠಾಯಿಯ ಬಾನಿನೊಳಗೆ ಕೈ ತೂರಿಸಿದಳು ವಿಲ್ಲಿ ಇನ್ನೊಂದು ಬಾನಿಗೆ ಕೈ ಹಾಕಿದ್ದು ಕೈ ತುಂಬ ಹಿಡಿಸುವಷ್ಟು ಮಿಠಾಯಿ ತೆಗೆದುಕೊಂಡು ಬಾಯಿಗೆ ತುರುಕಿಕೊಳ್ಳಲು ಆರಂಭಿಸಿದರು ಮೇರಿ ಮತ್ತು ಲಾರಳ ಎದುರಿಗೆ ನಿಂತೆ ನೋಡುತ್ತಾ ತಿನ್ನುತ್ತಿದ್ದರೆ ಹೊರತು ಅವರಿಗೆ ಒಂದು ಚೂರು ಮಿಠಾಯಿಯನ್ನು ಕೊಡಲಿಲ್ಲ ನೆಲ್ಲಿ ನೀನೂ ವಿಲ್ಲಿಯೂ ಇಲ್ಲಿಂದ ಹೊರಡಿ ವೊಲ್ಸನ್ ಹೇಳಿದ ಅವರ ಬಾಯಿಗೆ ಮಿಠಾಯಿ ತುರುಕಿಕೊಳ್ಳುತ್ತಲೇ ಇದ್ದರು ವೋಲ್ಸನ್ ಅವರ ಕಡೆಗೆ ಇತ್ ಮತ್ತೆ ಗಮನ ಕೊಡಲಿಲ್ಲ ಮೇರಿ ಆತನಿಗೆ ದುಡ್ಡು ಕೊಡಲು ಆತ ಸ್ಲೈಟ್ ಕೊಟ್ಟ ನಿನಗೆ ಬಳಪವೂ ಬೇಕು ಈಗೋ ಒಂದು ಪೆನ್ನಿ ಎಂದ ನೆಲ್ಲಿಯೂ ಅವರ ಬಳಿ ಪೆನ್ನಿ ಇಲ್ಲ ಎಂದಳು ಪರವಾಗಿಲ್ಲ ತೆಗೆದುಕೊಂಡು ಹೋಗಿ ಮುಂದಿನ ಬಾರಿ ನಿಮ್ಮ ಪಾ ಪಟ್ಟಣಕ್ಕೆ ಬಂದಾಗ ಪೆನ್ನಿಯನ್ನು ಕೊಡುವಂತೆ ಹೇಳು ಎಂದ ಓಲ್ಸನ್ ಈಗ ಬೇಡ ವಂದನೆಗಳು ಎಂದಳು ಮೇರಿ ಅವಳು ಲಾರಳು ಹಿಂತಿರುಗಿ ಅಂಗಡಿಯಿಂದ ಹೊರಕ್ಕೆ ಹೊರಟರು ಬಾಗಿಲಲ್ಲಿ ಲಾಲ ಲಾರಾ ಲಾರ ಹಿಂತಿರುಗಿ ನೋಡಿದಳು ನೆಲ್ಲಿ ಅವಳನ್ನು ಅಣುಕಿಸಿದಳು ಅವಳ ನಾಲಿಗೆಯು ಮಿಠಾಯಿಯಿಂದ ಕೆಂಪು ಹಸಿರು ಬಣ್ಣವಾಗಿತ್ತು ಅಬ್ಬಬ್ಬ ಆ ನೆಲ್ಲಿ ಓಲ್ಸನ್ನಷ್ಟು ನೀಚತನ ನನಗೆ ಸಾಧ್ಯವಿಲ್ಲ ಎಂದಳು ಮೇಲೆ ಲಾರ ಮನಸ್ಸಿನಲ್ಲಿಯೇ ನನಗೆ ಸಾಧ್ಯ ಪಾ ಪಾ ಮತ್ತು ಮಾ ಅವಕಾಶ ಕೊಟ್ಟರೆ ಅವಳ ಬಗ್ಗೆ ಇದಕ್ಕಿಂತ ಕೆಟ್ಟದಾಗಿ ನಾನು ನಡೆದುಕೊಳ್ಳುತ್ತೇನೆ ಎಂದುಕೊಂಡಳು ಆ ಸ್ಲೇಟಿನ ಬೂದು ಬಣ್ಣದ ನಯವಾದ ಮೇಲ್ಮೆಯನ್ನು ಮೂಲೆಗಳಲ್ಲಿ ಜಾಣ್ಮೆಯಿಂದ ಕೂಡಿಸಿದ್ದ ಅದರ ಸೊಗತಾದ ಮತ್ತು ಚಪ್ಪಟೆಯಾದ ಮರದ ಕಟ್ಟನ್ನು ನೋಡಿದರು ಅದು ಚೆನ್ನಾಗಿದ್ದ ಸ್ಲೇಟು ಆದರೆ ಬಳಪ ಬೇಕಾಗಿತ್ತು ಪಾ ಈಗಾಗಲೇ ಸ್ಲೇಟಿಗೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದುದರಿಂದ ಬಳಪವನ್ನು ಪೆನ್ನಿಯನ್ನು ಕೇಳಲು ಅವರಿಗೆ ಮನಸ್ಸು ಬರಲಿಲ್ಲ ಆತಂಕ ಪಡುತ್ತಾ ನಡೆಯುತ್ತಿದ್ದಾಗ ಲಾರ ಇದ್ದಕ್ಕಿದ್ದಂತೆ ಹಾಗೆ ತಮ್ಮ ಕ್ರಿಸ್ಮಸ್ ಪೆನ್ನಿಗಳ ಜ್ಞಾಪಕ ಮಾಡಿಕೊಂಡಳು ಇಂಡಿಯನ್ನ ಪ್ರದೇಶದಲ್ಲಿ ಕ್ರಿಸ್ಮಸ್ ದಿನ ತಮ್ಮ ಕಾಲು ಚೀಲದಲ್ಲಿ ಸಿಕ್ಕಿದ್ದ ಪೆನ್ನಿಗಳನ್ನು ಅವರಿನ್ನೂ ಇಟ್ಟುಕೊಂಡಿದ್ದರು ಮೇರಿಯ ಬಳಿ ಒಂದು ಪೆನ್ನಿ ಇತ್ತು ಲಾರಳ ಬಳಿಯೂ ಒಂದು ಪೆನ್ನಿ ಇತ್ತು ಆದರೆ ಬೇಕಾದುದು ಒಂದೇ ಬಳಪ ಮೇರಿಯು ತನ್ನ ಪೆನ್ನಿಯಲ್ಲಿ ಬಳಪ ಕೊಳ್ಳಬೇಕೆಂದು ಆಗಿನಿಂದ ಲಾರಳ ಪೆನ್ನಿಯಲ್ಲಿ ಅರ್ಧ ಮೇರಿಗೆ ಸೇರತಕ್ಕದ್ದೆಂದು ತೀರ್ಮಾನಿಸಿದರು ಮರು ಬೆಳಿಗ್ಗೆ ಬಳಪ ಕೊಂಡರು ಆದರೆ ವೊಲ್ಸನ್ನನ ಅಂಗಡಿಯಲ್ಲಿ ಅಲ್ಲ ಬಿಡಲ್ ಅಂಗಡಿ ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಕೊಂಡರು ಟೀಚರ್ ಅಲ್ಲಿಯೇ ಇದ್ದರು ಆ ದಿನ ಅವರು ಟೀಚರ್ ಜೊತೆಯಲ್ಲಿ ಶಾಲೆಗೆ ನಡೆದರು ಅಂದಿನಿಂದ ಆ ದೀರ್ಘವಾದ ಬೆಚ್ಚನೆಯ ದಿನಗಳಲ್ಲಿ ಹಲವಾರು ವಾರಗಳು ಶಾಲೆಗೆ ಹೋದರು ದಿನಗಳೆದಂತೆ ಶಾಲೆಗೆ ಹೋಗುವುದು ಅವರಿಗೆ ಹೆಚ್ಚು ಹೆಚ್ಚು ಪ್ರಿಯವಾಯಿತು ಓದು ಬರಹ ಲೆಕ್ಕ ಎಲ್ಲ ಇಷ್ಟವಾಯಿತು ಶುಕ್ರವಾರದ ಮಧ್ಯಗಳ ಕಾಗುಣಿತವಂತೂ ತುಂಬಾ ಇಷ್ಟವಾಯಿತು ಲಾರಳಿಗೆ ವಿರಾಮ ಕಾಲವು ಪ್ರಿಯವಾಗಿತ್ತು ಆಗ ಪುಟ್ಟ ಹುಡುಗಿಯರು ಗಾಳಿ ಬಿಸಿಲಿನಲ್ಲಿ ಓಡಾಡುತ್ತಾ ಪ್ರೇರಿಯ ಹುಲ್ಲಿನಲ್ಲಿ ಕಾಡು ಹೂಗಳನ್ನು ಕೀಳುತ್ತಾ ಆಟವಾಡಿಕೊಳ್ಳುತ್ತಿದ್ದರು ಶಾಲೆಯ ಒಂದು ಪಕ್ಕಕ್ಕೆ ಗಂಡು ಹುಡುಗರು ಬೇರೆ ಆಟವನ್ನು ಆಡಿಕೊಳ್ಳುತ್ತಿದ್ದರು ಪುಟ್ಟ ಹುಡುಗಿಯರು ಈ ಕಡೆ ಆಟವನ್ನಾಡಿಕೊಳ್ಳುತ್ತಿದ್ದರು ಕೊಂಚ ದೊಡ್ಡ ಹುಡುಗಿಯರ ಜೊತೆಯಲ್ಲಿ ಮೇರಿಯು ಪುಟ್ಟ ಸಭ್ಯ ಮಹಿಳೆಯಂತೆ ಮೆಟ್ಟಿಲುಗಳ ಮೇಲೆ ಕೂತಿರುತ್ತಿದ್ದಳು ಪುಟ್ಟ ಹುಡುಗಿಯರು ಯಾವಾಗಲೂ ಗುಲಾಬಿಯ ಮಾಲೆ ಆಟ ಆಡುತ್ತಿದ್ದರು ನೆಲ್ಲಿ ಓಲ್ಸನ್ ಹೇಳುತ್ತಿದ್ದ ಹಾಗೆ ಕೇಳುತ್ತಿದ್ದರು ಅದು ಅವರಿಗೂ ಬೇಜಾರಾಗಿದ್ದರೂ ಅದನ್ನೇ ಆಡುತ್ತಿದ್ದರು ಒಂದು ದಿನ ನೆಲ್ಲಿ ಬಾಯಿ ಬಿಡುವ ಮೊದಲೇ ಜಾನ್ ಚಿಕ್ಕಪ್ಪ ಆಟ ಆಡೋಣ ಎಂದು ಬಿಟ್ಟರು ಹುಡುಗಿಯರೆಲ್ಲ ಅದನ್ನೇ ಆಡೋಣ ಆಡೋಣ ಎನ್ನುತ್ತಾ ಕೈ ಕೈ ಹಿಡಿದುಕೊಂಡರು ಆದರೆ ನೆಲ್ಲಿ ಎರಡು ಕೈಗಳಲ್ಲಿಯೂ ಲಾರಳ ಉದ್ದ ಕೂದಲು ಹಿಡಿದು ಜಗ್ಗಿ ಅವಳನ್ನು ಕೆಳಕ್ಕೆ ಬೀಳಿಸಿದಳು ಬೇಡ ಬೇಡ ಗುಲಾಬಿಯ ಮಾಲೆಯನ್ನೇ ಆಡಬೇಕು ನನ್ನಿಷ್ಟ ಎಂದು ನೆಲ್ಲಿ ಕೂಗಿದಳು ಲಾರ ಜಿಗಿದು ನಿಂತಳು ನೆಲ್ಲಿಯು ಕೆನ್ನೆಗೆ ಬಾರಿಸಬೇಕೆಂದು ಕೈ ಮೇಲೇರಿತು ಆದರೆ ಕೊನೆಯ ಗಳಿಗೆಯಲ್ಲಿ ಹಾಗೆಯೇ ನಿಂತಿತು ಪಾ ಹೇಳಿದ್ದನಲ್ಲ ಯಾರನ್ನು ಹೊಡೆಯುವ ಕೂಡ ಹೊಡೆಯಬಾರದೆಂದು ಬಾ ಲಾರ ಎಂದು ಕ್ರಿಸ್ಟಿ ಕರೆದು ಅವಳ ಕೈಯನ್ನು ಹಿಡಿದುಕೊಂಡಳು ಲಾರ ಮುಖ ಏನೂ ಕಾಣಿಸುತ್ತಿರಲಿಲ್ಲವಾದರೂ ಉಳಿದವರ ಜೊತೆ ನೆಲ್ಲಿಯ ಸುತ್ತ ತಾನೂ ಸುತ್ತಲಾರಂಭಿಸಿದಳು ನೆಲ್ಲಿ ತನ್ನ ಇಷ್ಟದಂತೆ ಎಲ್ಲವೂ ಆಯಿತೆಂದು ಬಿಂಕದಿಂದ ತನ್ನ ಕೂದಲು ಸರಿ ಮಾಡಿಕೊಂಡು ಲಂಗವನ್ನು ವೈಹಾರದಿಂದ ಕೊಡವಿಕೊಂಡಳು ಆಗ ಕ್ರಿಸ್ಟಿ ಹಾಡಲು ಆರಂಭಿಸಿದಳು ಉಳಿದವರು ಸೇರಿಕೊಂಡರು ಚಿಕ್ಕಪ್ಪ ಚಿಕ್ಕಪ್ಪ ಜಾನ್ ಚಿಕ್ಕಪ್ಪ ಕಾಯಿಗೆ ಬಿದ್ದನಪ್ಪ ಕಳಿಸಬೇಕು ಏನಪ್ಪ ನೆಲ್ಲಿ ಈಗ ಬೇಡ ಬೇಡ ಗುಲಾಬಿ ಮಾಲೆ ಎಂದು ಕಿರುಚಿಕೊಂಡಳು ನಾನು ಆಡೋಕೆ ಬರೋದಿಲ್ಲ ಎಂದು ನಡುವಿನಿಂದ ಹೊರಬಿದ್ದಳು ಆದರೆ ಯಾರೂ ಅವಳ ಹಿಂದೆ ಹೋಗಲೇ ಇಲ್ಲ ಹೋಗಲಿ ಬಿಡು ಮಾಡು ಮಾಡು ನಿನ್ನ ಮಧ್ಯಕ್ಕೆ ಹೋಗು ಎಂದಳು ಕ್ರಿಸ್ತಿ ಮತ್ತೆ ಆಟ ಆರಂಭವಾಯಿತು ಚಿಕ್ಕಪ್ಪ ಚಿಕ್ಕಪ್ಪ ಜಾನ್ ಚಿಕ್ಕಪ್ಪ ಕಾಯಿಲೆ ಬಿದ್ದನಪ್ಪ ಹಾಸಿಗೆ ಹಿಡಿದನಪ್ಪ ಕಳಿಸಬೇಕು ಏನಪ್ಪ ರೊಟ್ಟಿ ಚೂರು ಸಜ್ಜಪ್ಪ ಸೇಬಿನ ಹಣ್ಣು ಇರಿಯಪ್ಪ ಯಾವುದರಲ್ಲಿ ಕಳಿಸುವುದಪ್ಪ ಬಂಗಾರದ ಕಿರೀಟೆಯ ತಪ್ಪಲಪ್ಪ ಯಾರೊಂದಿಗೆ ಕಳಿಸುವುದಪ್ಪ ಗವರ್ನರ್ ಮಗಳೇ ಹೋಗುವುದಪ್ಪ ಗವರ್ನ ಗವರ್ನರ ಮಗಳ ಹೋಗುತ್ತೆ ಒಪ್ಪದಿದ್ದರೆ ಯಾರು ಕಳಿಸುವುದಪ್ಪ ಆಗ ಎಲ್ಲ ಹುಡುಗಿಯರು ಲಾರಾ ಇಂಗಲ್ಸ್ ಎಂದು ಕೂಗಿದರು ಲಾರ ಈಗ ಮಧ್ಯಕ್ಕೆ ಹೋದಳು ಹುಡುಗಿಯರೆಲ್ಲ ಅವಳ ಸುತ್ತ ಕುಣಿದರು ಜಾನ್ ಚಿಕ್ಕಪ್ಪ ಆಟವನ್ನು ಅವರು ಟೀಚರ್ ಗಂಟೆ ಬಾರಿಸುವ ತನಕ ಆಡಿಕೊಂಡಳು ನೆಲ್ಲಿ ಅಳುತ್ತಾ ಶಾಲೆಯೊಳಗೆ ಕುಳಿತಿದ್ದಳು ಅವಳಿಗೆಷ್ಟು ಕೋಪ ಬಂದಿತ್ತು ಎಂದರೆ ಲಾರೋಳಿನೊಂದಿಗಾಗಲಿ ಕ್ರಿಸ್ಟಿಯೊಂದಿಗಾಗಲಿ ಮತ್ತೆ ಮಾತನಾಡುವುದೇ ಇಲ್ಲವೆಂದು ಹೇಳಿದಳು ಅದರ ಮುಂದಿನ ವಾರವೇ ಶನಿವಾರ ಮಧ್ಯಾಹ್ನ ತಮ್ಮ ಮನೆಯಲ್ಲಾದ ಸಂತೋಷ ಸಂತೋಷಕೂಟಕ್ಕೆ ನೆಲ್ಲಿ ಎಲ್ಲರನ್ನೂ ಕರೆದಳು ಕ್ರಿಸ್ಟಿ ಮತ್ತು ಲಾರಳನ್ನು ತಾನೇ ಬಲವಂತವಾಗಿ ಕರೆದಳು